ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಒಂದು ವರ್ಷದಿಂದ ಸರಿಸುಮಾರು 225ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಜಾಗೃತಿ, ಅರಿವು, ತಿಳುವಳಿಕೆ ಮೂಡಿಸುವ ಸಲುವಾಗಿ ಮಾಹಿತಿಗಳನ್ನು ನೀಡ್ತಾ ಬಂದಿದ್ದೇನೆ. ಇನ್ನು ಪ್ರಥಮ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರೋರಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನು ನೋಡಿ, ಇಷ್ಟ ಆಗಿದ್ದೇ ಆದರೆ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡುವುದರ ಮುಖಾಂತರ ಜ್ಞಾನವನ್ನು ನಿಂತಲ್ಲಿ ನಿಲ್ಲಲಿಕ್ಕೆ ಬಿಡದೆ ಎಲ್ಲ ಕಡೆಯೂ ಕೂಡ ಹಂಚಿ ಮತ್ತು ಎಲ್ಲರೂ ಬುದ್ಧಿವಂತರಾಗಲು ಸಹಾಯ ಮಾಡಿ. ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಮಾಡ್ತಾ ಇದ್ದೇನೆ, ನಿಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನೀವು ಮಾಡಿ ಅಂತ ಹೇಳ್ತಾ, ಪ್ರಥಮ ಬಾರಿಗೆ ವಿಡಿಯೋವನ್ನು ನೋಡ್ತಾ ಇರೋರಿಗೆ ಇಷ್ಟೆಲ್ಲ ಮಾಹಿತಿ ಕೊಡಬೇಕು ಅಂತ ಪ್ರತಿ ವಿಡಿಯೋದಲ್ಲಿ ಇಂಟ್ರಡಕ್ಷನ್ನ ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಬರ್ತಾ ಇರ್ತೇನೆ. ಮತ್ತು ನನ್ನ ಬಳಿ ಬಂದು ಯಾರಾದರೂ ಭೇಟಿ ಮಾಡಿ ಕಾನೂನಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು, ಕೇಸ್ಗಳ ಇತ್ಯರ್ಥ ಆಗಿರ್ಬೋದು, ಕೇಸ್ ಕೊಡೋದಾಗಿರ್ಬೋದು, ಸಮಸ್ಯೆ, ಲೀಗಲ್ ಒಪಿನಿಯನ್, ಪ್ರಾಪರ್ಟಿ, ಫ್ಯಾಮಿಲಿ ರಿಲೇಟೆಡ್, ಫಿನಾನ್ಷಿಯಲ್ ರಿಲೇಟೆಡ್, ಕ್ರಿಮಿನಲ್ ರಿಲೇಟೆಡ್, ಎನಿ ಅದರ ಎಕ್ಸ್ಟ್ರಾ ಲೀಗಲ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಬಂದು ಭೇಟಿ ಮಾಡ್ಬೋದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ, ಬಂದು ಭೇಟಿ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸ್ಆ್ಯಪ್ ನಂಬರ್ ಇರುತ್ತೆ, ನೀವು ಆಫೀಸ್ ಲೊಕೇಶನ್ ಕೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಭೇಟಿ ಮಾಡ್ಬೋದು. ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಡೈರೆಕ್ಟ್ ಕನ್ಸಲ್ಟೇಷನು ಕೂಡ ಇರುತ್ತೆ, ಪ್ಲಸ್ ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ನ ಪಡಿಬಹುದು. ಕರ್ನಾಟಕದ ಮೂಲೆ ಮೂಲೆಯಿಂದ ಜನಗಳು ಕರೆ ಮಾಡ್ತಾ ಇದ್ದಾರೆ, ಫೋನ್ ಮುಖಾಂತರ ಕನ್ಸಲ್ಟೇಷನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಬಹುದು ಕರೆ ಮಾಡಿ. ವೀಕ್ಷಕರೇ, ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಏನೋ ಬ್ಯುಸಿಯಾಗಿರ್ತೇನೆ, ಕೆಲವರು ಕರೆ ಮಾಡಿದಾಗ ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಸೊ ಆದ್ದರಿಂದ ಬಿಡುವಿದ್ದಾಗ ನಾನು ಕಾಲ್ ಮಾಡ್ತೇನೆ ಅಥವಾ ನೀವು ಫಾಲೋಅಪ್ ಮಾಡ್ತಾ ಇರಬೇಕಾಗತ್ತೆ. ಲಕ್ಷಾಂತರ ಜನರನ್ನು ಹ್ಯಾಂಡಲ್ ಮಾಡುವಾಗ ಎಲ್ಲೋ ಅಲ್ಲೋ ಸ್ವಲ್ಪ ಏನೋ ಎಫಿಷಿಯನ್ಸಿ ಏನೋ ದೋಷ ಬಂದೇ ಬರುತ್ತೆ. ಸೊ ಆದ್ದರಿಂದ ಯಾರಾದರೂ ಬಿಡುವು ಮಾಡಿಕೊಂಡು ಕರೆ ಮಾಡಿ, ಮತ್ತು ಬ್ಯುಸಿ ಇದ್ದೀನಿ ನಾನು ಅಂತ ಹೇಳಿದಾಗ ಸ್ವಲ್ಪ ತಾಳ್ಮೆಯಿಂದ ನೀವು ಮತ್ತೊಮ್ಮೆ ಟ್ರೈ ಮಾಡಿ ನೀವು ಏನೋ ಕನ್ಸಲ್ಟೇಷನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ. ನೋಡಿ, ಇವತ್ತು ರಿಯಲ್ ಎಸ್ಟೇಟಿಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂತಹ ಸಲಹೆಯನ್ನು ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳಿ ಬರ್ತಾ ಇದ್ದೇನೆ. ಯಾಕಂದರೆ ನಾನು ಇತ್ತೀಚೆಗೆ ಕೆಲವು ಏನೋ ಅಪಾರ್ಟ್ಮೆಂಟ್ಗಳನ್ನು ಭೇಟಿ ಮಾಡಿದೆ. ಮಾಡಿದಾಗ ಎಲ್ಲ ಹೈ ರೈಸ್ ಬಿಲ್ಡಿಂಗು ಅಪಾರ್ಟ್ಮೆಂಟ್ಗಳು, ಏನೋ 20 ಫ್ಲೋರು, 25 ಫ್ಲೋರು, 30-35 ಫ್ಲೋರ್ಗಳನ್ನ ಕಟ್ಟಿರ್ತಾರೆ. ಸೊ ಎಲ್ಲರಿಗೂ ಕೂಡ ಏನಪ್ಪ ಅಂತ ಹೇಳಿದ್ರೆ ದೊಡ್ಡ ಗೇಟೆಡ್ ಕಮ್ಯುನಿಟಿ, ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ಫ್ಲ್ಯಾಟನ್ನು ಖರೀದಿ ಮಾಡಬೇಕು, ಅದರಲ್ಲಿ ವರ್ಲ್ಡ್ ಕ್ಲಾಸ್ ಎಮ್ಯುನಿಟೀಸ್ ಇರುತ್ತೆ, ಇಂಟರ್ನ್ಯಾಷನಲ್ ಎಮ್ಯುನಿಟೀಸ್ ಇರುತ್ತೆ, ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಟ್ರ್ಯಾಕ್, ವಾಕಿಂಗ್ ಟ್ರ್ಯಾಕು, ಇನ್ನಿತರ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು, ವಾಟರ್ ಫೌಂಟೈನು, ಎಲ್ಲ ಫೆಸಿಲಿಟೀಸ್ಗಳು ಒಳಗಡೆನೆ ಸಿಕ್ಬಿಡುತ್ತೆ ಅಂತ ಹೇಳಿಬಿಟ್ಟು ಏನೋ ಜಿಮ್ ಆಗಿರ್ಬೋದು, ಸಾಕಷ್ಟು ಈ ತರಹದ ಒಂದು ಏನೋ ಎಮ್ಯುನಿಟೀಸ್ಗಳನ್ನು, ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ನೋಡ್ತಾ ಸಾಕಷ್ಟು ಜನ ಮಾರಿ ಹೋಗ್ತಾ ಇದ್ದಾರೆ. ಏನೋ ನಿಜ, ಆದರೆ ಎಲ್ಲ ಎಮ್ಯುನಿಟೀಸ್ಗಳು ಸಿಗುತ್ತೆ, ಆದರೆ ಕೆಲವು ಎಚ್ಚರಿಕೆಯ ಅಂಶಗಳನ್ನು ನಾನು ಇವತ್ತು ಹೇಳಬೇಕು ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಏನೇನು ದುಡ್ಡು ಕೊಡಿ ಪೇ ಮಾಡಿ ಅದಕ್ಕೆ ವರ್ತ್ ಇರಬೇಕು ಅನ್ನೋದನ್ನು ಏನೋ ಗ್ರಾಹಕರು ತಿಳಿದುಕೊಳ್ಬೇಕು. ನೋಡಿ, ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ಯಾವುದೇ ಒಂದು ಮನೆ ಅಂತಿದ್ದಾಗ ಅದಕ್ಕೆ ಒಂದು ಭೂಮಿ ಅನ್ನೋದಿರುತ್ತೆ, ಭೂಮಿಯಲ್ಲಿ ಒಂದು ಮನೆ ಅನ್ನೋದಿರುತ್ತೆ ಅಲ್ವಾ. ಸೊ ಇಲ್ಲಿ ಈಗ ನೀವು ಅಪಾರ್ಟ್ಮೆಂಟನ್ನು ತೆಗೆದುಕೊಂಡಾಗ ಕೆಳಗಡೆನೂ ನಿಮ್ಮದಿಲ್ಲ, ಮೇಲ್ಗಡೆನೂ ಇಲ್ಲ, ಅಕ್ಕ ಇಲ್ಲ, ಪಕ್ಕ ಇಲ್ಲ, ಎಲ್ಲ ಕಡೆಯೂ ಬೇರೆ ಬೇರೆ ವಾಲ್ಗಳಿರ್ತದೆ, ಬೇರೆ ಬೇರೆ ಜನ ಇರ್ತಾರೆ, ಮಧ್ಯದಲ್ಲಿ ನೀವು ಇರ್ತೀರಾ. ಸೊ ಹಾಗಾದರೆ ಲ್ಯಾಂಡ್ ಎಲ್ಲಿರುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅನ್ಡಿವೈಡೆಡ್ ಲ್ಯಾಂಡ್ ಶೇರ್. ಸೊ ಅನ್ಡಿವೈಡೆಡ್ ಲ್ಯಾಂಡ್ ಶೇರು ನಿಮ್ಗೆ ಆಗಬೇಕು ಅಂತ ಹೇಳಿದ್ರೆ ಆ ಲ್ಯಾಂಡ್ನಲ್ಲಿ ಎಷ್ಟು ಕಡಿಮೆ ಅಪಾರ್ಟ್ಮೆಂಟ್ಗಳು ಇರುತ್ತೋ, ಎಷ್ಟು ಏನೋ ಮನೆಗಳು ಕಮ್ಮಿ ಇರುತ್ತೋ ಅಷ್ಟು ನಿಮಗೆ ಲ್ಯಾಂಡ್ ಜಾಸ್ತಿ ಸಿಗುತ್ತೆ. ಇಟ್ ಈಸ್ ಅ ಕಾಮನ್ ಸೆನ್ಸ್ ಆ್ಯಂಡ್ ಕಾಮನ್ ಲಾಜಿಕ್ ಇದು. ಆದರೆ ತುಂಬ ಹೈ ರೈಸ್ ಬಿಲ್ಡಿಂಗ್ಗಳನ್ನು ಮಾಡಿದಾಗ ಕೆಲವು ಸತಿ ಸೆಟ್ ಬ್ಯಾಕ್ಗಳನ್ನ ಕೊಡ್ತಾರೆ, ಅಥವಾ ರೋಡ್ ಬಿಡ್ತ ಮೇಲೆ FERಗಳನ್ನು ಕೊಡ್ತಾರೆ. ಕೆಲವೊಮ್ಮೆ ಸರ್ಕಲ್ಗಳಲ್ಲಿ ಇರುತ್ತೆ 200 ಅಡಿ 300 ಅಡಿ ರೋಡ್ ಇದೆ ಅಂತ ಹೇಳ್ಬಿಟ್ಟು ಹೈ ರೈಸ್ ಬಿಲ್ಡಿಂಗನ್ನ ಕಟ್ಟಿಬಿಡ್ತಾರೆ. ಸೊ 100 ಬಿಲ್ಡಿಂಗು, 100 ಫ್ಲ್ಯಾಟ್ಗಳು, 200 ಫ್ಲ್ಯಾಟ್ಗಳು, 1000 ಫ್ಲ್ಯಾಟ್ಗಳು, ಈ ಥರ ಎಲ್ಲ ನಾವು ನೋಡ್ತಾ ಇದ್ದೇವೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನೀವು ಖರೀದಿ ಮಾಡ್ತಾ ಇರೋದು ವಾಸ ಮಾಡಲಿಕ್ಕೆ ಮನೆಯನ್ನು, ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಭೂಮಿ ಎಷ್ಟು, ಲ್ಯಾಂಡ್ ಕಾಸ್ಟ್ ಏನಾಗಿದೆ, ಏನು ನಿಮ್ಮ UDL ಶೇರ್ ಎಷ್ಟಿದೆ, ಎಷ್ಟು ಸ್ಕ್ವೇರ್ ಫೀಟ್ಗೆ ಅಲ್ಲಿ ರೇಟು ಏನು ಓಡ್ತಾ ಇದೆ. ಖಾಲಿ ಜಾಗಕ್ಕೆ 10,000 ರೂಪಾಯಿ ಒಂದು ಅಡಿ ಇದ್ದರೆ ಕನ್ಸ್ಟ್ರಕ್ಷನ್ ಕಟ್ಬಿಟ್ರೆ ಅದಕ್ಕೆ 500 ರೂಪಾಯಿ ಬೆಲೆ ಇರುತ್ತೆ, 6,000 ರೂಪಾಯಿ ಬೆಲೆ ಇರುತ್ತೆ ಅಷ್ಟೇ. ಸೊ ಆದ್ದರಿಂದ ಲ್ಯಾಂಡ್ ಕಾಸ್ಟ್ ಏನು, ಎಷ್ಟು ಸ್ಕ್ವೇರ್ ಫೀಟ್ ನಿಮಗೆ UDL ಸಿಗ್ತಾ ಇದೆ, ಮತ್ತು ನಿಮ್ಗೆ ಎಷ್ಟು ಚದರ ಮನೆ ಸಿಗ್ತಾ ಇದೆ. ಅವ್ರು ಹೇಳ್ತಾರೆ ಸೂಪರ್ ಬಿಲ್ಟಪ್ ಏರಿಯಾ ಅಂತ, ಸೂಪರ್ ಬಿಲ್ಟಪ್ ಏರಿಯಾ ಅಲ್ಲ, ನೀವು ಕಾರ್ಪೆಟ್ ಏರಿಯಾ ನಿಮ್ಗೆ ಎಷ್ಟು ಸಿಗ್ತಾ ಇದೆ, ವಾಟ್ ಈಸ್ ಯುವರ್ ಆ್ಯಕ್ಚುಯಲ್ ಯೂಸಬಲ್ ಏರಿಯಾ,
ಬಿಲ್ಟ್ ಅಪ್ ಏರಿಯಾ ಅಂದರೆ ಇನ್ಕ್ಲೂಡಿಂಗ್ ವಾಲ್ಸ್ ಏರಿಯಾ, ಸೂಪರ್ ಬಿಲ್ಟ್ ಅಪ್ ಏರಿಯಾ ಅಂದರೆ ಇನ್ಕ್ಲೂಡಿಂಗ್ ಆಲ್ ಕಾಮನ್ ಏರಿಯಾಸ್. ಸೊ ಅದರಿಂದ ನೀವು ಎಷ್ಟನ್ನು ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳ್ಕೊಳ್ಳಿ. ಸೂಪರ್ ಬಿಲ್ಟ್ ಅಪ್ ಏರಿಯಾಗೆ ನೀವು ಪೇ ಮಾಡಿದ್ರೆ ತಿರುಗಿ ಮತ್ತೆ ಅದಕ್ಕೆ ಕ್ಲಬ್ ಹೌಸ್ ಚಾರ್ಜಸ್ ಎಷ್ಟು, ಏನೋ ಸ್ವಿಮ್ಮಿಂಗ್ ಪೂಲ್ ಚಾರ್ಜಸ್ ಎಷ್ಟು ಅಂತನೋ, ಅಥವಾ ಇನ್ನೇನೋ ಮೆಂಬರ್ಶಿಪ್ ಚಾರ್ಜಸ್ ಅಂತನೋ, ಮೈಂಟೆನೆನ್ಸ್ ಚಾರ್ಜಸ್ ಅಂತನೋ, ಏನೇನೋ KPTCL BWSSP ಈ ಥರದ್ದೆಲ್ಲ ಹಾಕ್ತಾರೆ. ಮತ್ತು ಸ್ಕ್ವೇರ್ ಫೀಟ್ ರೇಟಲ್ಲೂ ಜಾಸ್ತಿ ಇರುತ್ತೆ, ಕಾರ್ ಪಾರ್ಕಿಂಗ್ ಜಾಗ ಕೇಳ್ತಾರೆ, ನಿಮ್ಮ ಜಾಗದಲ್ಲಿ ನೀವು ನಿಲ್ಸ್ಕೊಳ್ತೀರಾ, ಲ್ಯಾಂಡಿಗೆ ನೀವು ಓನರಾಗಿ ನಿಲ್ತಿರೋ ಕಾರ್ ಪಾರ್ಕಿಂಗ್ ಚಾರ್ಜಸ್ ಏನಕ್ಕೆ, ಎಲ್ಲ ಡೆವಲಪ್ಮೆಂಟ್ ಚಾರ್ಜಸ್ಸು ಎಷ್ಟು ಬೀಳುತ್ತೆ, ಇನ್ಕ್ಲೂಡಿಂಗ್ ಆಲ್ ಎಮ್ಯುನಿಟೀಸ್. ಇವತ್ತು ಯಾರೋ ಒಬ್ಬ ಇಂಜಿನಿಯರ್ಗೆ ಹೋಗಿ ಕೇಳಿ, ಓ ಇಟಾಲಿಯನ್ ಮಾರ್ಬಲ್ ಟೀ ಕೋಡು SS ಗ್ರಿಲ್ ಎಲ್ಲ ಹಾಕಿ ನೀವು ಮಾಡ್ತು ಅಂದ್ರೂ ಕೂಡ 2 ಲಕ್ಷ ರೂಪಾಯಿನ ಕ್ರಾಸ್ ಆಗ್ತಾ ಇಲ್ಲ. ಇವತ್ತು ಒಂದು ಚದರ ಮನೆಗೆ ಏನೋ 100x100 ಒಂದು ಚದರ ಮನೆಗೆ 2 ಲಕ್ಷ ರೂಪಾಯಿ ಮೇಲೆ ಆಗೋದಿಲ್ಲ. 2000 ರೂಪಾಯಿ ಒಂದು ಸ್ಕ್ವೇರ್ ಫೀಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಬೀಳುತ್ತೆ. ನಿಮ್ಗೆ ಸಿಗ್ತಕ್ಕಂಥ UDL ಶೇರ್ ಎಷ್ಟಿದೆ ಲೆಕ್ಕ ಹಾಕ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, 1500 ಸ್ಕ್ವೇರ್ ಫೀಟ್ ನೀವು ಫ್ಲ್ಯಾಟ್ ಏರಿಯಾ ಸೂಪರ್ ಬಿಲ್ಟಪ್ ಏರಿಯಾ ಅಂದರೆ, ಸೂಪರ್ ಬಿಲ್ಟಪ್ ಏರಿಯಾ ಮೇಲೆ ನಿಮಗೆ ಸಿಗ್ತಕ್ಕಂಥದ್ದು 70% 65-70% ನಿಮಗೆ ಕಾರ್ಪೆಟ್ ಏರಿಯಾ ಸಿಗುತ್ತೆ. ಕಾರ್ಪೆಟ್ ಏರಿಯಾ ನಿಮಗೆ ಸಿಕ್ಕಿರೋದು 70% ಆದಾಗ ಆ ಕಾರ್ಪೆಟ್ ಏರಿಯಾ ಅಷ್ಟೇ ಇಟ್ ಇಸ್ ಆ್ಯಕ್ಚುಲ್ ಯೂಸಬಲ್ ಏರಿಯಾ ಫಾರ್ ಯು. ಆವಾಗ ಈಗ ಫಾರ್ ಎಕ್ಸಾಂಪಲ್ 1200 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ ಕಾರ್ಪೆಟ್ ಏರಿಯಾ, ನಾನು ಹೇಳ್ತಾ ಇದ್ದೀನಿ 1200 ಅಂದರೆ ಕಾರ್ಪೆಟ್ ಏರಿಯಾ ಇದ್ದಾಗ ಮಾತ್ರ ಅದು 12 ಚದರ. 12 ಚದರಕ್ಕೆ ಎಷ್ಟಾಯ್ತು, 24 ಲಕ್ಷ. ಅದು ಏನು, ನಾನು ಹೇಳ್ದಂಗೆ ಇಟಾಲಿಯನ್ ಮಾರ್ಬಲ್ಲು, SS ಗ್ರಿಲ್ಲು, ಟೀಕು ಡೋರು, ಮತ್ತು ಎಲ್ಲ ಇಟ್ ಇನ್ಕ್ಲೂಡ್ಸ್ ಆಲ್ ಮಾಡರ್ನ್ ಎಮಿನಿಟೀಸ್, ನೋ ಫರ್ದರ್ ಎಕ್ಸ್ಟ್ರಾ ಚಾರ್ಜಸ್. ಎಲ್ಲ ಇದ್ದರೆ 2 ಲಕ್ಷ, ಇಲ್ಲಾಂದರೆ 1.5 ಲಕ್ಷ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಕಾಸ್ಟ್ ನಿಮಗೆ ಬೀಳೋದು, 1.5 ರಿಂದ 1.75 ಈ ಥರ ಎಲ್ಲ ಇರುತ್ತೆ. ಈಗ ನಿಮಗೆ 1200 ಸ್ಕ್ವೇರ್ ಫೀಟು ನಿಮಗೆ ಕಾರ್ಪೆಟ್ ಏರಿಯಾ ಇದ್ದರೆ ಟೋಟಲಾಗಿ ಎಷ್ಟಾಯಿತು ನಿಮಗೆ, 12 ಚದರ ಆಯಿತು ಅಂದರೆ 24 ಲಕ್ಷ ಆಯಿತು. 24 ಲಕ್ಷ ನೀವು ಹೈರೈಸ್ ಬಿಲ್ಡಿಂಗಲ್ಲಿ ನೀವು ಅಪಾರ್ಟ್ಮೆಂಟ್ ತೊಗೊಂಡ್ಬಿಟ್ರೆ, ಫಾರ್ ಎಕ್ಸಾಂಪಲ್ 300-400 ಫ್ಲ್ಯಾಟ್ಗಳಿದ್ರೆ ಬಿಲ್ಡ್ರ ದುಡ್ಡು ಹಾಕೋತಾರೆ ಹೋಗ್ತಾ ಇರ್ತಾರಷ್ಟೇ. ನಿಮ್ಗೆ 600-700 ಸ್ಕ್ವೇರ್ ಫೀಟ್ ಕೊಡೋ ಕಡೆ ಫ್ಲೋರ್ಗಳು ಜಾಸ್ತಿ ಆಗ್ತಾಯಿದ್ರೆ ನಿಮಗೆ 100-300-400 ಈ ರೀತಿ 400-500 ಮತ್ತು 400-300-250 ಈ ರೀತಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಿಮಗೆ UDL ಶೇರು ಕಡಿಮೆ ಆಗ್ತಾ ಹೋಗುತ್ತೆ ನೀವು ತುಂಬ ಹೈ ರೈಸ್ ಫ್ಲೋರ್ ಬಿಲ್ಡಿಂಗ್ಗಳನ್ನು ತಗೊಂಡಾಗ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮತ್ತು 250 ನಿಮಗೆ ಲ್ಯಾಂಡ್ ಏರಿಯಾ ಇದೆ, 250 ಅಲ್ಲಿ ಎಷ್ಟು ಲ್ಯಾಂಡ್ ಏರಿಯಾ ಸ್ಕ್ವೇರ್ ಫೀಟ್ ಇದೆ ಅನ್ನೋದನ್ನು ನೀವೇ ವಿಚಾರಿಸ್ಕೊಳ್ಳಿ. 250 ಸ್ಕ್ವೇರ್ ಫೀಟ್ಗೆ ಎಷ್ಟು ಲ್ಯಾಂಡ್ ಏರಿಯಾ ಬರುತ್ತೆ, ಲ್ಯಾಂಡ್ ಕಾಸ್ಟ್ ಬರುತ್ತೆ, ಮತ್ತು ಎಷ್ಟು ಚದರ ಮನೆ ನಿಮಗೆ ಸಿಗ್ತಾ ಇದೆ ಅದನ್ನು ತಗೊಳ್ಳಿ. ಅದಾದ ಮೇಲೆ ನೀವು ಬಿಲ್ಟಪ್ ಏರಿಯಾ, ಕಾರಿಡಾರ್ ಏರಿಯಾ, ಮತ್ತು ನಿಮಗೆ ಎಮ್ಯುನಿಟೀಸು ಏನೇನು ಕೊಡ್ತಾರೋ, ಏನು ಇವಾಗ ಬಣ್ಣ ಬಣ್ಣದ ಫೌಂಟೈನ್ಗಳು, ಏನೋ ಕ್ಲಬ್ ಹೌಸ್ಗಳು, ಎಮ್ಯುನಿಟೀಸ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಏನೋ ಚಿಲ್ಡ್ರನ್ ಪ್ಲೇ ಏರಿಯಾ, ಸ್ಪಾ, ಜಾಕೋಸಿ, ಸ್ಟೀಮ್, ಸೌನಾ, ಈ ರೀತಿಯಾಗಿ ಏನೇನು ಫೆಸಿಲಿಟೀಸ್ಗಳು ಕೊಡ್ತಾರೋ ಅದೆಲ್ಲನೂ ನೀವೇ ಬೇಕಾದ್ರೆ ಲಿಸ್ಟ್ ಮಾಡಿ, ಅದೆಲ್ಲಕ್ಕೆಲ್ಲ ಏನು ಕಾಸ್ಟ್ ಆಗುತ್ತೆ ಅಂತ, ಅದಕ್ಕೆ ಎಷ್ಟು ಕೋಟಿ ಕಾಸ್ಟ್ ಆಗುತ್ತೆ ಡಿವೈಡೆಡ್ ಬೈ ನಂಬರ್ ಆಫ್ ಫ್ಲ್ಯಾಟ್ಸ್, ಅಷ್ಟನ್ನು ನೀವು ಅದನ್ನು ಏನೋ ಅಮ್ಯುನಿಟೀಸ್ ಕಾಸ್ಟ್ ಅಂತ ಒಂದು ಸರಿ ತಗೊಳ್ಳಿ. ಅದು ಬಿಟ್ಬಿಟ್ಟು ಫ್ಲ್ಯಾಟ್ಗಳಿಗೆ ಏನು ಬೆಲೆನೇ ಇಲ್ಲ, 1.5 ಕೋಟಿ, 2 ಕೋಟಿ, 2.5 ಕೋಟಿ, 3 ಕೋಟಿ, 3.5 ಕೋಟಿ, ವಾಟ್ ಈಸ್ ಆಲ್ ದೀಸ್ ಥಿಂಗ್ಸ್? ಪ್ಲೀಸ್ ಅಪ್ಲೈ ಕಾಮನ್ ಸೆನ್ಸ್. ಸುಮ್ಮನೆ ಎಮ್ಯುನಿಟೀಸ್ ಅಂತಂದರೆ ಏನದು, 5000 ಮನೆ ಕಟ್ಬಿಟ್ಟು ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ರೆ ಇಸ್ ಇಟ್ ರಿಯಲಿ ಯುನೋ ಆ್ಯಕ್ಚುಲಿ ಯೂಸಬಲ್? ಯೂಸ್ ಮಾಡೋಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ಆದ್ದರಿಂದ ತಿಳ್ಕೊಳ್ಳಿ, ಏನೋ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟೋದು, ಒಂದೇನೋ ಬ್ಯಾಸ್ಕೆಟ್ಬಾಲ್ ಕೋರ್ಟು, ಏನೋ ಟೆನ್ನಿಸ್ ಕೋರ್ಟು, ಇಲ್ಲೋ ಏನೋ ಒಂದು 10-15 ಥ್ರೆಡ್ಮಿಲ್ ಹಾಕ್ಬಿಡೋದು, ಒಂದು 1000 ಜನ ಇರ್ತಾರೆ ಅದರಲ್ಲಿ, ತಿರುಗಿ ಮತ್ತದಕ್ಕೆ ಸಪ್ರೇಟಾಗಿ ಚಾರ್ಜಸ್ ಕಳಿಸ್ಕೊಳ್ಳೋದು. 2 ಲಕ್ಷ ರೂಪಾಯಿ ಇನ್ಕ್ಲೂಡಿಂಗ್ ಆಲ್ ಎಮ್ಯುನಿಟೀಸ್ ಇದು ಬೀಳೋದು. ಬಿಸ್ನೆಸ್ ಮ್ಯಾನು ಲಾಭ ಮಾಡ್ತಾನೆ ಮಾಡಲಿ, ವ್ಯಾಪಾರಂ ಲಾಭ ಚಿಂತನಂ ಮಾಡಲಿ, ಆದರೆ ಎಷ್ಟು ಮಾಡಬೇಕು? 100 ರೂಪಾಯಿ, 20 ರೂಪಾಯಿ ತಗೋ, ಅದು ಬಿಟ್ಬಿಟ್ಟು 100 ರೂಪಾಯಿಗೆ 300 ರೂಪಾಯಿ ತೊಗೊಂಡ್ರೆ, ಸೊ ದಿಸ್ ಈಸ್ ರಾಂಗ್. ಆದ್ದರಿಂದ ಇವರು ಬಿಲ್ಡರ್ಸ್ಗಳು ಜಾಸ್ತಿ ಬೆಳೀತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಅಂದರೆ ಕಸ್ಟಮರ್ಸ್ಗಳು ತಿಳ್ಕೊಳ್ತಾ ಇಲ್ಲ, ಇದನ್ನು ಬಿಡಿಸಿ ಹೇಳೋರಿಲ್ಲ, ತಿಳ್ಕೊಳ್ಳೋರಿಲ್ಲ. ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿನಲ್ಲಿ ಇವರು ಏನು ಮಾಡ್ತಾರೆ, ಏನೋ ಬಿದ್ದು ಹೋಗ್ತಾ ಇದ್ದಾರೆ. ಹೋದ ತಕ್ಷಣನೇ ಒಳ್ಳೆ ಲ್ಯಾಂಡ್ಸ್ಕೇಪ್ ಗಾರ್ಡನ್ನು, ಏರಿಯಾ, ಫೌಂಟೈನ್ ಇದೆಲ್ಲ ನೋಡಿಬಿಟ್ಟು, ಓ ಇಷ್ಟೊಂದು ಎಮ್ಯುನಿಟೀಸ್ ಇದೆಯಾ, ಎಂಜಾಯ್ಮೆಂಟ್ ಸಿಗುತ್ತಾ ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ಇಟ್ ಈಸ್ ಎ ಪ್ಯಾಕೇಜ್ ಕಾಸ್ಟ್, ಎಲ್ಲರೂ ಸೇರಿದ್ರೆ ಎಷ್ಟು,
ಈಗ ಒಂದು ಸಿಂಪಲ್ ಲೆಕ್ಕ ತಗೊಳ್ಳಿ, ಆ ಲ್ಯಾಂಡ್ ಅನ್ನು ಬೈ ಮಾಡಬೇಕಾದ್ರೆ ಅವ್ರು ಎಷ್ಟು ವರ್ಷದಿಂದ ಲ್ಯಾಂಡ್ ಬೈ ಮಾಡಿದ್ರು, ವಾಟ್ ಈಸ್ ದ ಲ್ಯಾಂಡ್ ಕಾಸ್ಟ್, ಈಗ ಟೋಟಲ್ಲು ಎಷ್ಟು ನಂಬರ್ ಆಫ್ ಫ್ಲ್ಯಾಟು, ಎಷ್ಟು ಚದರ ಮನೆ ಕಟ್ತಾ ಇದ್ದಾರೆ, ಅದಕ್ಕೆ ಏನು ಕಾಸ್ಟ್ ಆಗುತ್ತೆ ಇನ್ಕ್ಲೂಡಿಂಗ್ ಆಲ್ ಕಾಸ್ಟ್. ಜಾಸ್ತಿ ಮೋರ್ ನಂಬರ್ ಆಫ್ ಫ್ಲ್ಯಾಟ್ಸ್ ಹಾಕತ್ತಿರ್ ಮತ್ತು ಅದಕ್ಕೆ ಫ್ಲೋರೈಸ್ ಚಾರ್ಜಸ್ಸು, ಕಾರ್ನರ್ ಚಾರ್ಜಸ್ಸು, ಪಾರ್ಕ್ ಕಾರ್ನರ್ ಚಾರ್ಜಸ್ಸು, ಪೂಲ್ ಫೇಸಿಂಗ್ ಚಾರ್ಜಸ್ಸು, ಏನೇ ವಾಟ್ ನಾನ್ ಸೆನ್ಸ್ ಆಲ್ ದಿಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜಾಗ ತಿರ್ಗ ಮತ್ತು ಕೆಳಗಡೆ ಪಾರ್ಕಿಂಗ್ ನಿಲ್ಸ್ಕೊಂಡು ತಿರ್ಗ ಅದಕ್ಕೆ ಕವರ್ ಪಾರ್ಕಿಂಗ್ ಚಾರ್ಜಸ್ಸು, ಭೂಮಿ ನಿಮ್ಮದಿರುತ್ತೆ. ಡೆವಲಪ್ಮೆಂಟ್ ಕಾಸ್ಟ್ ಅದು ಡೆವಲಪ್ಮೆಂಟ್ ಮಾಡಿಕೊಡಲ್ವ ಅಂತಂದರೆ ಡೆವಲಪ್ಮೆಂಟ್ ಇಟ್ ಇಸ್ ಕಮ್ಸ್ ಅಂಡರ್ ಎಫ್ ಐ ಎಸ್. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಕಾರ್ ಪಾರ್ಕಿಂಗ್ ಚಾರ್ಜ್ ಮಾಡಬಾರ್ದು ಅಂತಿದೆ. ಇದೆಲ್ಲ ಇದ್ರೂ ಕೂಡ ಇದೆಲ್ಲ ನಡೀತಾನೆ ಇದೆ. ಸೊ ಆದ್ದರಿಂದ ದಯವಿಟ್ಟು ತಿಳ್ಕೊಳ್ಳಿ, ಖರ್ಚು ಮಾಡಿ, ತಿಳಿದು ಖರ್ಚು ಮಾಡಿ, ಕೇಳಿ ಲ್ಯಾಂಡ್ ಕಾಸ್ಟ್ ಏನಿದೆ, ನನಗೆ ಎಷ್ಟು ಅಡಿ ಭೂಮಿ ಕೊಡ್ತಾ ಇದೆಯಪ್ಪ, ಎಷ್ಟು ಚದರ ಬಿಲ್ಡಿಂಗ್ ನನಗೆ ಕಟ್ಕೊಡ್ತಾ ಇದೆಯಾ ನೀನು, ಅಷ್ಟು ಚದ್ರಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ. ಸರಿ, ನೀನು ಎಲ್ಲ ಅಮ್ಯುನಿಟೀಸು, ಕ್ಲಬ್ ಹೌಸು, ಪೂಲ್ ಎಲ್ಲ ಕೊಟ್ಟರೆ ಅದಕ್ಕೇನು ಖರ್ಚಾಗುತ್ತೆ, ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಫ್ಲ್ಯಾಟ್ಸ್ ಮಾಡಿದ್ರೆ ಇಷ್ಟೇ ಖರ್ಚು ಬೀಳೋದು. 70 ಲ್ಯಾಕ್ಸ್, 75 ಲ್ಯಾಕ್ಸ್, 80 ಲ್ಯಾಕ್ಸ್, 1 ಕ್ರೋರ್. ಬಟ್ ವಾಟ್ ಈಸ್ ದಿಸ್ 3 ಕ್ರೋರ್, 3.5 ಕ್ರೋರ್, 4 ಕ್ರೋರ್, 5 ಕ್ರೋರ್, ವಾಟ್ ಈಸ್ ದಿಸ್? ಆದ್ದರಿಂದ ತಿಳಿದು ವ್ಯವಹಾರವನ್ನು ಮಾಡಿ, ವಕೀಲರನ್ನು ಸಂಪರ್ಕ ಮಾಡಿ, ಕಾನೂನನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಹೈ ರೈಸ್ ಬಿಲ್ಡಿಂಗ್ಗಳಿಗೆ ಹೋಗಬೇಡಿ, ವ್ಯೂ ಚೆನ್ನಾಗಿರುತ್ತೆ, ಫೆಸಿಲಿಟೀಸ್ ಇರುತ್ತೆ ಅಂತ ಹೇಳಿ ಹೋಗಿ, ತೊಂದರೆ ಇಲ್ಲ. ಆದರೆ ತಿಳಿದು ವ್ಯವಹಾರನ ಮಾಡಿ, ಆ್ಯಕ್ಚುಯಲ್ ಪ್ರಾಡಕ್ಟಿಗೆ ಏನಿದೆಯೋ ಅದನ್ನು ಕಾಸ್ಟ್ ಕೊಟ್ಟು ಪೇ ಮಾಡಿ, ಬೈ ಮಾಡಿ, ಬಿಲ್ಡರ್ಸ್ಗೂ ಕೊಡಿ, ಅವರು ಕಷ್ಟಪಡ್ತಾರೆ, ಅವರು ಲಾಭ ಮಾಡಲಿ. ಆದರೆ 100 ರೂಪಾಯಿನ 120 ರೂಪಾಯಿ ತಗೊಳ್ಳಿ, ಆದರೆ 100 ರೂಪಾಯಿದಕ್ಕೆ 300 ರೂಪಾಯಿ ಕೊಡೋದು ಬೇಡ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.